ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾಗಿರುವ ಮತ್ತು ಮಹಾರಾಷ್ಟ್ರದ ಪ್ರಮುಖ ಬಿಜೆಪಿ ನಾಯಕರು ಆಗಿರುವ ನಿತಿನ್ ಗಡ್ಕರಿ ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕಾಂಗ್ರೆಸ್ನ ಸಂವಹನ ವಿಭಾಗವನ್ನು ನೋಡಿಕೊಳ್ತಾ ಇರುವಂತಹ ಕರ್ನಾಟಕ ಮೂಲದ ಸಂಸದ ಜಯರಾಮ್ ರಮೇಶ್ ಅವರಿಗೆ ಲೀಗಲ್ ನೋಟಿಸ್ ಅನ್ನು ಸೆಂಡ್ ಮಾಡಿದ್ದಾರೆ. ಲೀಗಲ್ ನೋಟಿಸ್, ಆ ಲೀಗಲ್ ನೋಟಿಸ್ನಲ್ಲಿ ನಿತಿನ್ ಗಡ್ಕರಿ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ನಿಮ್ಮ ಎಕ್ಸ್ ಖಾತೆ ಅಂದರೆ ಟ್ವಿಟರ್, ಈ ಹಿಂದಿನ ಟ್ವಿಟರ್ ಖಾತೆ ಏನಿದೆ ಅದರಲ್ಲಿ ಹಾಕಿರುವಂತಹ ಒಂದು ವಿಡಿಯೋವನ್ನು ಡಿಲೀಟ್ ಮಾಡಬೇಕು, ಜೊತೆಗೆ 3 ದಿನಗಳ ಒಳಗಾಗಿ ಲಿಖಿತ ರೂಪದಲ್ಲಿ ಕ್ಷಮೆಯಾಚನೆಯನ್ನು ಮಾಡಬೇಕು ಎನ್ನುವಂತಹ ಒತ್ತಾಯವನ್ನು ನಿತಿನ್ ಗಡ್ಕರಿ ಅವರು ಕಾಂಗ್ರೆಸ್ಸು, ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಂಸದ ಜಯರಾಮ್ ರಮೇಶ್ ಅವರಿಗೆ ಮಾಡಿರುವಂಥದ್ದು. ಯಾಕೆ ಈ ಲೀಗಲ್ ನೋಟಿಸ್ ಅನ್ನು ಕಳುಹಿಸಿದ್ದಾರೆ ಅಂತ ಹೇಳಿದ್ರೆ, ನಿತಿನ್ ಗಡ್ಕರಿ ಅವರು ಪ್ರಮುಖ ಹಿಂದಿ ಯೂಟ್ಯೂಬ್ ಚಾನೆಲ್ ಲಲ್ಲನ್ ಟಾಪಿಗೆ ಒಂದು ಇಂಟರ್ವ್ಯೂ ಅನ್ನು ಕೊಟ್ಟಿದ್ರು. ಆ ಇಂಟರ್ವ್ಯೂನಲ್ಲಿ ನಿತಿನ್ ಗಡ್ಕರಿ ಅವರು ಆಡಿದಂತಹ ಕೊಟ್ಟಂತಹ ಸಂದರ್ಶನದ ತುಣುಕಲ್ಲಿ 19 ಸೆಕೆಂಡ್ನ ಒಂದು ಸಂದರ್ಶನದ ತುಣುಕನ್ನು ತೆಗೆದು ಕಾಂಗ್ರೆಸ್ ತನ್ನ ಟ್ವಿಟರ್ ಹ್ಯಾಂಡಲ್ನಲ್ಲಿ ಪೋಸ್ಟ್ ಮಾಡಿತ್ತು. ಆ ತುಣುಕಲ್ಲಿ ಹೇಳ್ತಾರೆ ನಿತಿನ್ ಗಡ್ಕರಿ ಅವರು, ರಸ್ತೆ ಇಲ್ಲ, ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಹೀಗಾಗಿ ಗುಳೆ ಹೋಗ್ತಿದ್ದಾರೆ, ಗ್ರಾಮೀಣ ಭಾಗದಿಂದ ಜನ ಗುಳೆ ಹೋಗ್ಲಿಕ್ಕೆ ಅದೇ ಕಾರಣ ಅಂತೇಳಿ ನಿತಿನ್ ಗಡ್ಕರಿ ಅವರು ಹೇಳಿರುವಂತ ಒಂದು ವಿಡಿಯೋವನ್ನ ಕಾಂಗ್ರೆಸ್ ಪೋಸ್ಟ್ ಮಾಡಿತ್ತು. ಇದು ನರೇಂದ್ರ ಮೋದಿ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಏನು ಮಾಡಿದೆ ಎನ್ನುವಂಥದ್ದನ್ನ ನಿತಿನ್ ಗಡ್ಕರಿ ಅವರೇ ಅಂದ್ರೆ ಮೋದಿ ಸರ್ಕಾರದ ಸಚಿವರೇ ಬಾಯ್ಬಿಟ್ಟು ಹೇಳಿದ್ದಾರೆ ನೋಡಿ ಎನ್ನುವಂತಹ ಕಂಟೆಸ್ಟ್ ಅನ್ನು ಹಾಕಿ ಕಾಂಗ್ರೆಸ್ ಪೋಸ್ಟ್ ಅನ್ನು ಮಾಡಿತ್ತು. ಇದಾದ ಬಳಿಕ ನಿತಿನ್ ಗಡ್ಕರಿ ಅವರು ತಾವು ಆಕ್ಚುಲಿ ಏನು ಹೇಳಿದ್ದೆ ಮತ್ತು ಕಾಂಗ್ರೆಸ್ ಏನು ಪೋಸ್ಟ್ ಮಾಡಿತ್ತು ಎರಡನ್ನ ಸೇರಿಸಿ ಒಂದು ವಿಡಿಯೋವನ್ನು ತಮ್ಮ ಟ್ವಿಟರ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನಿತಿನ್ ಗಡ್ಕರಿ ಅವರು ಹೇಳಿರುವಂಥದ್ದು ಟಿಲ್ ಮಹಾತ್ಮ ಗಾಂಧಿಯವರ ಕಾಲದಿಂದಲೂ ಕೂಡ ಯಾಕೆ ಮೈಗ್ರೇಷನ್ಗಳು ಆಗ್ತಾ ಇದ್ವು ಎನ್ನುವಂಥ ಅರ್ಥದಲ್ಲಿ. ಸೊ ಲೀಗಲ್ ನೋಟಿಸ್ ಅನ್ನು ಸೆಂಡ್ ಮಾಡಿದ್ದಾರೆ ನಿತಿನ್ ಗಡ್ಕರಿ ಅವರು. ಲೀಗಲ್ ನೋಟಿಸ್ನಲ್ಲಿ ಹೇಳಿದ್ದಾರೆ, ಒಂದು ಆ ವಿಡಿಯೋವನ್ನು ಡಿಲೀಟ್ ಮಾಡಬೇಕು, ಎರಡನೆಯದ್ದು ಈ ನೋಟಿಸ್ ಸಿಕ್ಕ 3 ದಿನಗಳ ಒಳಗಾಗಿ ಲಿಖಿತ ಕ್ಷಮೆಯಾಚನೆಯನ್ನು ಮಾಡಬೇಕು, ಬರೆದು ಕೊಡಬೇಕು, ನಾವು ಕ್ಷಮೆಯಾಚನೆ ನಮ್ಮಿಂದ ತಪ್ಪಾಗಿದೆ ಅಂತೇಳಿ ಬರೆದು ಕೊಡಬೇಕು. ಅದು ಮತ್ತೆ ನಿತಿನ್ ಗಡ್ಕರಿ ಅವರ ಪ್ರಮುಖ ಆರೋಪ ಏನು ಅಂತ ಹೇಳಿದ್ರೆ, ನನ್ನ ಹೆಸರನ್ನು ಕೆಡಿಸ್ತಾ ಇದ್ದಾರೆ, ಪಕ್ಷದ ಹೆಸರನ್ನು ಕೆಡಿಸ್ತಾ ಇದ್ದಾರೆ, ಜೊತೆಗೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ಲೋಕಸಭಾ ಚುನಾವಣೆಗೆ ತೀವ್ರ ಸ್ವರೂಪದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂತಹ ಹೊತ್ತಲ್ಲಿ ನಮ್ಮ ಪಕ್ಷದ ಒಳಗಡನೆ ಪಕ್ಷದ ಒಳಗೆಯೇ ಭಿನ್ನಾಭಿಪ್ರಾಯವನ್ನು ಬಿಕ್ಕಟ್ಟು ತಂದಿಡುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿದೆ ಎನ್ನುವಂತಹ ಆರೋಪವನ್ನು ನಿತಿನ್ ಗಡ್ಕರಿ ಅವರು ಮಾಡಿರುವಂಥದ್ದು. ಸೊ ಕಾಂಗ್ರೆಸ್ನವರು ಈಗ ಏನು ಮಾಡ್ತಾರೆ ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂತ ಹೇಳಿದ್ರೆ, ಎಲೆಕ್ಷನ್ ಕಮಿಷನ್ನು ನಿನ್ನೆಯೇ ಒಂದು ಸೂಚನೆಯನ್ನು ಹೊರಡಿಸಿದೆ, ಸುತ್ತೋಲೆಯನ್ನು ಹೊರಡಿಸಿದೆ, ಎಚ್ಚರಿಕೆಯನ್ನು ಕೊಟ್ಟಿದೆ, ಫಾಲ್ಸ್ ಕ್ಲೈಮ್ಸ್ಗಳನ್ನು ಮಾಡಬಾರ್ದು, ಅದು ಕೂಡ ನೀತಿ ಸಂಹಿತೆಯ ಉಲ್ಲಂಘನೆ ಆಗುತ್ತೆ. ಪೂರ್ವ ನೀತಿ ಸಂಹಿತೆ ಅಂದರೆ ನೀತಿ ಸಂಹಿತೆ ಜಾರಿಯಾಗುವುದಕ್ಕೂ ಮೊದಲು ಮತ್ತು ನೀತಿ ಸಂಹಿತೆ ಜಾರಿಯಾದ ಬಳಿಕ ಫಾಲ್ಸ್ ಕ್ಲೈಮ್ಸ್ಗಳು, ಸುಳ್ಳು ಮಾಹಿತಿಗಳ ಮುಖಾಂತರ ಜನರ ಹಾದಿ ತಪ್ಪಿಸಬಾರ್ದು ಎನ್ನುವಂಥ ಎಚ್ಚರಿಕೆಯನ್ನು ನಿನ್ನೆ ಚುನಾವಣಾ ಆಯೋಗ ಕೊಟ್ಟಿರುವಂಥದ್ದು. ಮತ್ತು ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಒಂದು ವಿವಾದದಲ್ಲಿ ಸಿಲುಕಿಕೊಂಡಿದ್ದರು, ಒಂದು ಸೋಷಿಯಲ್ ಮೀಡಿಯಾದ ಒಂದು ವಿಡಿಯೋವನ್ನು ರೀಟ್ವೀಟ್ ಮಾಡಿದ್ರು. ಆ ಮೂಲ ವಿಡಿಯೋದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಏನು BJP ವಿರುದ್ಧ ಟ್ವೀಟ್ ಮಾಡಿದರು, ಆ ವಿಡಿಯೋ ಅದು ಸುಳ್ಳು ಅಂತ ಹೇಳಲಾಗಿತ್ತು. ಸೊ ಕೋರ್ಟ್ನಲ್ಲಿ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಒಂದು ಫಾಲ್ಸ್ ಕ್ಲೈಮ್ ಇರುವಂತಹ, ಸುಳ್ಳು ಮಾಹಿತಿ ಇರುವಂತಹ ಒಂದು ಟೆಕ್ಸ್ಟನ್ನು ರೀಟ್ವೀಟ್ ಮಾಡುವಂಥದ್ದು ಕೂಡ ಇಟ್ ಅಮೌಂಟ್ಸ್ ಟು ಅಫೆನ್ಸ್ ಅಂತ ಕೋರ್ಟ್ ಹೇಳಿರೋದ್ರಿಂದಾಗಿ, ಸೊ ನಿತಿನ್ ಗಡ್ಕರಿ ಅವರ 19 ಸೆಕೆಂಡ್ ಒಂದು ವಿಡಿಯೋವನ್ನು ಹಾಕಿ ಮೋದಿ ಸರ್ಕಾರದ ಅವಧಿಯಲ್ಲಿ ಡೆವಲಪ್ಪೇ ಆಗಿಲ್ಲ ಎನ್ನುವ ಅರ್ಥದಲ್ಲಿ ನಿತಿನ್ ಗಡ್ಕರಿ ಹೇಳಿದ್ದಾರೆ ಅಂತೇಳಿ ಕಾಂಗ್ರೆಸ್ನವರು ಟ್ವೀಟ್ ಮಾಡಿರೋದ್ರಿಂದಾಗಿ, ಈಗ ಕಾಂಗ್ರೆಸ್ನವರು ಈ ನೋಟಿಸ್ಗೆ ಸಂಬಂಧಪಟ್ಟ ಹಾಗೆ ಲೀಗಲ್ ಆ್ಯಕ್ಷನ್ ಅನ್ನು ಅವ್ರು ಏನು ತಗೋತಾರೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಟ್ವೀಟ್ ಡಿಲೀಟ್ ಮಾಡಿದ್ರೆ ಎಗೇನ್ ಕಾಂಗ್ರೆಸ್ನವರು ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ತಪ್ಪು ಮಾಡಿದ್ರೆ ಕ್ಷಮೆ ಕೇಳಬೇಕಾಗತ್ತೆ, ಬಿಕಾಸ್ ಲೀಗಲ್ ನೋಟಿಸು ಹೋದರೆ ಕೋರ್ಟ್ನಲ್ಲಿ ಲಲನ್ ಟಾಪಿಗೆ ನಿತಿನ್ ಗಡ್ಕರಿ ಅವರು ಕೊಟ್ಟ ಒರಿಜಿನಲ್ ಇಂಟರ್ವ್ಯೂ ಏನಿದೆ ಆ ಕ್ಲಿಪ್ ಪ್ಲೇ ಆಗುತ್ತೆ, ಕಾಂಗ್ರೆಸ್ನವ್ರು ಯಾಕೆ ಅದನ್ನು ತಿರುಚಿದ್ವಿ ಅಂಥೇಳಿ ಸಮಜಾಯಿಷಿಯನ್ನು ಕೊಡಬೇಕಾಗತ್ತೆ. ಆಮೇಲೆ ತಪ್ಪು ಮಾಡಿದ್ರೆ ಸಮಜಾಯಿಷಿ ಕೊಟ್ಟು ಏನು ಪ್ರಯೋಜನ ಇಲ್ಲ, ತಪ್ಪು ತಪ್ಪೇ ಆಗಿರುತ್ತೆ. ಸೊ ನಿತಿನ್ ಗಡ್ಕರಿ ಅವರು ಕಾಂಗ್ರೆಸ್ನ ಸುಳ್ಳಿಗೆ ಲೀಗಲ್ ನೋಟಿಸ್ನ ಮುಖಾಂತರ ಉತ್ತರವನ್ನು ಕೊಟ್ಟಿದ್ದಾರೆ. ಏನು ಮಾಡ್ತಾರೆ ಕಾಂಗ್ರೆಸ್ನವರು ನೋಡೋಣ.